ಇದನ್ನೆಲ್ಲ ಈಗಲೇ ನಿಲ್ಲಿಸ್ಬೇಕು. ಬನ್ನಿ. ಏಯ್ ನಿಲ್ಲಿಸ್ರಿ ನಿಲ್ಲಿಸ್ರಿ ನಿಲ್ ಅವ್ರು ಅವಾಗ್ಲೇ ಹಾಡ್ ನಿಲ್ಸಿದ್ರು. ಏಯ್ ಬೈ ಮುಚ್ಚು. ಯಾರಯ್ಯ ಯಾರಯ್ಯ ಇಲ್ಲಿ ಶ್ರೀರಾಮನವಮಿ ನಡೆಸ್ತಾ ಇರೋದು? ನಾವೇ. ನೀನು ಹಿಂದೂನಾ? ಹೌದು. ಒಬ್ಬ ಫಕೀರ ಶ್ರೀರಾಮನವಮಿ ಮಾಡ್ತಿದ್ರೆ ಎಲ್ರೂ ಖುಷಿಯಿಂದ ಹಾಡ್ತಿದ್ದೀರಾ? ಹಿಂದೂಗಳಾಗಿ ನಾಚಿಕೆ ಆಗಲ್ವಾ? ನಾಚಿಕೆ ಏನಕ್ಕೆ? ಉರುಸು ಜೊತೆಗೆ ಶ್ರೀರಾಮನವಮಿ ಹಬ್ಬ ಮಾಡ್ತಿರೋದಕ್ಕೆ ಹೆಮ್ಮೆ ಅನ್ಸುತ್ತೆ. ಏನಯ್ಯ ಒಟ್ಟಿಗೆ ಮಾಡೋದು? ನಿನಗೊಂದು ವಿಷಯ ಗೊತ್ತಾ? ಹಿಂದೂಗಳು ಎಡದಿಂದ ಬಲಕ್ ಬರೀತಾರೆ, ಮುಸ್ಲಿಮರು ಬಲದಿಂದ ಎಡಕ್ ಬರೀತಾರೆ. ಸರಿಯಾಗಿ ಹೇಳಿದ್ರು. ಹಿಂದೂಗಳು ಮೀಸೆನ ಬೆಳೆಸ್ತಾರೆ, ಮುಸ್ಲಿಮರು ಮೀಸೆನ ತೆಗಿತಾರೆ. ಹಿಂದೂ ಗಡ್ಡಗೆ ತೆಗಿತಾರೆ, ಮುಸ್ಲಿಂ ಗಡ್ಡಗೆ ಬಿಡ್ತಾರೆ. ಸರಿಯಾಗೇ ಹೇಳಿದೆ. ಹಿಂದೂಗಳ ಆಚಾರನೆ ಬೇರೆ, ಮುಸ್ಲಿಮರ ಆಚಾರನೆ ಬೇರೆ. ಇವ್ರ ಹತ್ರ ಏನ್ ಮಾತು? ಮಾರೋ. ನಿಲ್ಲಿಸಿ. ಈ ಶಿರಡಿಯಲ್ಲಿ ಎಷ್ಟು ವರ್ಷಗಳಿಂದ ಹಿಂದೂ ಮುಸ್ಲಿಮರು ಬಾಯಿ ಬಾಯಿಯಾಗಿದ್ದಾರೆ, ಅಣ್ಣ ತಮ್ಮಂದಿರ ಆಗಿದ್ದಾರೆ. ಪಕ್ಕದ ಊರಿಂದ ಬಂದು ಇವರ ಮಧ್ಯೆ ಹೊಸದಾಗಿ ದ್ವೇಷ ಬೆಳೆಸಬೇಕೆಂದುಕೊಂಡಿದ್ದೀರ? ಮೊದಲು ನಿನ್ ಬಗ್ಗೆ ಹೇಳು, ನೀನು ಹಿಂದೂನಾ ಮುಸ್ಲಿಮ? ನಾನು ಹಿಂದೂಗಳಿಗೆ ಹಿಂದೂ, ಮುಸ್ಲಿಮರಿಗೆ ಮುಸ್ಲಿಂ. ಇವ್ರ ಹತ್ರ ನಮ್ದೇನ್ ಮಾತು ಬಾಬಾ? ನೀವು ಹೂ ಅಂತ ಹೇಳಿ ಇವ್ರನ್ನ ಊರಿಂದಾನೆ ಓಡಿಸ್ತೀವಿ. ಪಕ್ಕದ ಊರಿಂದ ಏನೋ ಮಾಡ್ತೀವಿ ಅಂತ ಬಂದು ಅವ್ರ ಮಾತಿಗೆ ಸೈಲೆಂಟ್ ಆಗ್ಬಿಟ್ರಲ್ಲ, ಹೊಡಿರಿ. ಏನಿದು ಭಾಟಿಯ? ಹಿಂದೂಗಳು ಬೇರೆ, ಮುಸ್ಲಿಮರು ಬೇರೆನಾ? ಇವನು ಅಬ್ದುಲ್ಲಾ ಮುಸ್ಲಿಂ, ಇವನು ಹಿಂದೂ, ಇಬ್ಬರಿಗೂ ಗಾಯವಾಗಿದೆ. ಈ ಎರಡರಲ್ಲೂ ಯಾವುದು ಹಿಂದೂ ರಕ್ತ, ಯಾವುದು ಮುಸ್ಲಿಂ ರಕ್ತ? ಎಲ್ಲರೂ ಉಸಿರಾಡೋ ಗಾಳಿಗೆ ಜಾತಿ ಇಲ್ಲ, ಕುಡಿಯೋ ನೀರಿಗೆ ಜಾತಿ ಇಲ್ಲ, ಸತ್ತೋದಾಗ ಹಾಕೋ ಮಣ್ಣಿಗೆ ಜಾತಿ ಇಲ್ಲ. ಸತ್ತ ಮೇಲೆ ಇಲ್ಲದೇ ಇರೋ ಜಾತಿ ಬದುಕಿರುವಾಗ ಯಾಕ್ರಯ? ಈ ಶಿರಡಿ ಭಾರತ ದೇಶಕ್ಕಷ್ಟೇ ಅಲ್ಲ, ಪ್ರಪಂಚದಲ್ಲಿರೋ ಎಲ್ಲಾ ದೇಶಕ್ಕೂ ಆದರ್ಶವಾಗಿರಬೇಕು ಅನ್ನೋದೇ ನನ್ನ ಆಸೆ. ಎಲ್ಲ ಧರ್ಮದವರಿಗೂ ಒಂದೇ ಪುಣ್ಯಕ್ಷೇತ್ರ ಇರಬೇಕು, ಅದು ಈ ಶಿರಡಿ ಕ್ಷೇತ್ರವಾಗಿರಬೇಕು ಅನ್ನೋದೇ ನನ್ನ ಕನಸು. ಆದರೂ ನನ್ನ ಮುಖೇನ ಶಿರಡಿಗೆ ಕೆಟ್ಟ ಹೆಸರು ಬರುತ್ತೆ ಅಂದ್ರೆ ನಾನು ಶಿರಡಿಯನ್ನ ಬಿಟ್ಟು ಹೋಗುತ್ತೆ. ಬಾಬಾ, ನಿಮ್ಮನ್ನು ನಂಬಿರೋ ಭಕ್ತರಿಗೆ ಅನ್ಯಾಯ ಮಾಡಬೇಡಿ. ನೀವಿಲ್ಲದ ಶಿರಡಿ ನಮಗೂ ಬೇಡ. ಇಲ್ಲ, ನನ್ನನ್ನು ಹೋಗಲು ಬಿಡಿ. ಏಯ್ ಏಯ್, ಏನಾಗಿದೆ ನಿಮ್ಗೆ? ದಾರಿ ಬಿಡಿ. ಬಾಯಿ ಮುಚ್ಚು. ಬಾಬಾ, ಈ ನೀಚಿನ ಮಾತು ಕೇಳಿ ಇಲ್ಲಿ ಬಂದಿದ್ದಕ್ಕೆ ನಮ್ಮನ್ನ ಕ್ಷಮಿಸ್ಬಿಡಿ ಬಾಬಾ. ಜಾತಿ ಅಲ್ಲ, ಮನುಷ್ಯನೇ ಮುಖ್ಯ ಅಂತ ನಮ್ ಕಣ್ ತೇರಿಸಿದ್ರಿ. ಸಬ್ಕಾ ಮಾಲಿಕ್ ಏಕ್ ಹೇ, ಆ ಮಾತು ನಿಜ ಬಾಬಾ. ಈ ಶಿರಡಿಯಲ್ಲಿ ಪ್ರತಿ ಗ್ರಾಮವು ಜಾತಿ ಸಾಮರಸ್ಯವನ್ನು ಬೆಳಗಲಿ. ಬಾಬಾ, ಇವತ್ತಿನಿಂದ ನಾವೆಲ್ಲ ಅಣ್ಣ ತಮ್ಮಂದಿರಾಗಿ ಒಟ್ಟಾಗಿರ್ತೀವಿ ಬಾಬಾ. ಸಾಯಿ ಬಾಬಾ, ಸಾಯಿ ಬಾಬಾಗೆ ಜೈ. ಸಾಯಿ ಬಾಬಾಗೆ ಜೈ. ಸಾಯಿ ಬಾಬಾ, ಸಾಯಿ ಬಾಬಾ, ಸಾಯಿ ಬಾಬಾ. ಗುರುಗಳೇ ಬೇಗ ಕೂತ್ಕೊಳ್ಳಿ, ಇಲ್ಲಾಂದ್ರೆ ಆ ಬೀದಿ ನಾಯಿ ಮತ್ತೆ ಬರುತ್ತೆ. ಅಷ್ಟು ಪ್ಲಾನ್ ಮಾಡಿ ಕರ್ಕೊಂಡು ಹೋದ್ರು, ಅವರೆಲ್ಲ ಅವನ ಕಡೆಗೆ ಹೋದ್ರಲ್ಲ. ಹೌ ಹೌ, ಅಯ್ಯೋ ಅನ್ಬೇಡಿ.